ತುಂಬಾ ಚೆನ್ನಾಗಿದೆ ಬ್ರದರ್. ಧನ್ವೀರ್ ಅವ್ರನ್ನ ಈ ತರ ಒಂದು ರಗಡ್ ಲುಕ್ ಅಲ್ಲಿ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಧನ್ವೀರ್ ಅವ್ರನ್ನ ಲವರ್ ಬಾಯ್ ನೋಡಿರ್ತೀರ ಎಲ್ಲ, ಬಟ್ ಈ ತರ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ ಬ್ರದರ್. ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಕೈ ಬಂದ್ರೆ ಕೆಲವೊಂದಷ್ಟು ಜನ ರೋಡಿಸಮ್ ಸಿನಿಮಾ ಅಂತ ಹೇಳ್ತಾರೆ, ಬಟ್ ಈ ಫೀಲ್ಡ್ ಅಲ್ಲಿ ಇರೋ ರೋಡಿಸಮ್ ಬೇರೆ. ಇವಾಗಿರೋ ರೋಡಿಸಮ್ ಗಳಂಗೆ ಅಂದ್ರೆ ಬರೀ ಸೋಷಿಯಲ್ ಮೀಡಿಯಾದ ರೋಡಿಸಮ್ ಗಳು, ರಿಯಲ್ ರೋಡಿಸಮ್ ಏನಂತ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆಯ್ತಾ, ಪ್ರೀತಿ ಮಾಡೋದು ಸುಲಭ ಅಂತೆ, ಅದನ್ನ ಉಳಿಸ್ಕೊಂಡು ಹೋಗೋದು ತುಂಬಾ ಕಷ್ಟ. ಈ ಕೈವ ಸಿನಿಮಾದಲ್ಲಿ ಎಲ್ಲಕ್ಕಿಂತ ಇಷ್ಟ ಆಗಿದ್ದು ಏನಪ್ಪ ಅಂತ ಹೇಳಿದ್ರೆ, ಅಪ್ಪು ಸರ್ ಮತ್ತೆ ರಾಜಣ್ಣನ ತೋರಿಸ್ತಾರೆ ಒಂದು ಸೀನಲ್ಲಿ. ಆಯ್ತಾ, ಅವ್ರಿಗೆ ಏನ್ ಕ್ರೇಜ್ ಇತ್ತು ರಾಜಣ್ಣಿಗೆ ಅನ್ನೋದನ್ನ ಈ ಜನರೇಷನ್ ಅವ್ರಿಗೆ ತಿಳಿಸ್ಕೊಟ್ಟಿದ್ದಾರೆ ಬ್ರದರ್. ಅದೊಂದು ಮಾತ್ರ ಅಲ್ಟಿಮೇಟ್ ಸೀನು ಬ್ರದರ್. ಸಿನಿಮಾ ಏನಕ್ಕೆ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬ್ರದರ್, ಬಟ್ ಅದೊಂದು ಸೀನ್ ಇದೆ, ಆ ಸೀನ್ ನೋಡೋಕ್ಕೋಸ್ಕರ ಅನ್ನೋದ್ರೂ ಈ ಸಿನಿಮಾ ನೋಡ್ಲೇಬೇಕು ಬ್ರದರ್. ಇನ್ನು ಮೇಘಾ ಶೆಟ್ಟಿ ಅವರು ಅಂತ ಬಂದ್ರೆ ಅವರು ಮಾತಿ ನಮ್ಮಲ್ಲಿ ಪಟ 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 ಅಂತ ಮಾತಾಡ್ತಾ ಇರ್ತಾರೆ, ಬಟ್ ಇದರಲ್ಲಿ ಮೂಗು ಕ್ಯಾರೆಕ್ಟರ್ ಅಂದ್ರೆ ಹೇಳಬಾರ್ದು, ಬಟ್ ಇಲ್ಲಿ ಬಂದು ನೋಡಿದಾಗ್ಲೇ ಆ ತರ ಕ್ಯಾರೆಕ್ಟ್ರು ಸೆಟ್ ಆಗಲ್ಲ ಅನ್ಸುತ್ತೆ ಮೇಘಾ ಶೆಟ್ಟಿ ಅವರಿಗೆ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಅಂತ ನಾವು. ತುಂಬಾ ಚೆನ್ನಾಗಿದೆ ಸರ್ ಮೂವಿ. ತುಂಬಾ ಪ್ರೀತಿಗೆ ಯಾವುದೇ ಜಾತಿ ಧರ್ಮ ಏನೂ ಇಲ್ಲ, ಮತ್ತೆ ಅವ್ರು ಹೇಳಿದಾಗೆ ರಾಜ್ಕುಮಾರ್ ಅಣ್ಣನ ಮತ್ತೆ ಅಪ್ಪು ಅವ್ರನ್ನ ಒಂದು ಇದ್ರಲ್ಲಿ ತೋರಿಸಿರೋದು, ಅದ್ರ ಕ್ರೇಜ್ ಏನು ಅಂತ ಇವಾಗ ಗೊತ್ತಾಗ್ತಾ ಇದೆ. ಸೊ ಇನ್ ಮುಂದೆ ಇವ್ರು ಹೇಳಿರುತ್ತಿಲ್ಲ ಆ ಕ್ರೇಜ್ ಇರಬೇಕು, ಇನ್ನು ಎಲ್ಲಾ ಸಿನಿಮಾಗಳು ಕನ್ನಡ ಸಿನಿಮಾ ಬೆಳಿಬೇಕು ಅನ್ನೋದು ಎಲ್ಲರದು ಆಸೆ ಇದೆ. ನೋಡಿ ನಾವು ಯಾವ ನೋಡಿ ಬ್ರದರ್, ಆಗಿನ ಕಾಲದಲ್ಲಿ ಫೈಟ್ ಗಳೆಲ್ಲ ನಡೀತಾ ಇತ್ತು, ಜಾತಿ ಧರ್ಮ ಅಡ್ಡ ಬರ್ತಾ ಇರಲಿಲ್ಲ. ಬಟ್ ಇವಾಗ ಜನರೇಷನ್ ಅಲ್ಲಿ ಹೆಂಗಂದ್ರೆ ಜಾತಿ ಧರ್ಮಕ್ಕೋಸ್ಕರನೇ ಫೈಟ್ ನಡೀತಾ ಇದೆ. ಹೌದು, ಅಂತವ್ರು ಬಂದು ಈ ಸಿನಿಮಾಗಳನ್ನ ನೋಡ್ಬೇಕು, ಪ್ರೋತ್ಸಾಹ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ನೋಡಿ ಬ್ರದರ್, ಅದನ್ನ ಹೇಳಿಲ್ವ, ಈ ಪ್ರೀತಿಲಿ ಈಗಿನ ಪ್ರೀತಿಲಿ ಹೆಂಗಂತ ಹೇಳಿದ್ರೆ ಆ ಟೈಮ್ ಪಾಸ್ ಪ್ರೀತಿ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ನಿಜವಾದ ಪ್ರೀತಿ ಯಾವ್ದು ಗೊತ್ತಾ, ಪ್ರೀತಿಲಿ ಎಷ್ಟು ಖುಷಿ ಕೊಡುತ್ತೋ ಅಷ್ಟು ನೋವನ್ನೇ ಕೊಡುತ್ತೆ ಬ್ರದರ್. ಪ್ರೀತಿಸ್ತವಳನ್ನ ಕೊನೆ ತನಕ ಅವಳು ಶತ್ರು ಕೂಡ ಜೊತೆ ಕೈ ಹಿಡ್ಕೊಂಡು ಹೋಯ್ತಾನಲ್ಲ, ಅವನು ನಿಜವಾದ ಪ್ರೇಮಿ ಬ್ರದರ್.